ನೋಡಿದ್ಯಾ ನಿನ್ನಿಂದ ಎಷ್ಟೊಂದು ಪಂಜಿತಿಗೆ ಸಿಕ್ಕಾಕೊಂಡಿವೆ ಅಂತ. ವಿಶ್ವ ಸುಮ್ಮನಿರು ಪ್ಲೀಸ್, ಅವನಿಗೆ ಮತ್ತೆ ಏನು ಹೇಳಕ್ ಹೋಗ್ಬೇಡ. ಮೇಡಮ್ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಂದೊಂದು ಮಾತು ಹೇಳು ಸುಬ್ರಹ್ಮಣಿ. ಕಳೆದೋಗಿರೋ ನಮ್ ಕ್ಯಾಮ್ರಾ ತಗೊಂಡು 3-4 ವರ್ಷ ಆಗಿದೆ. ಹೇಗಿದ್ರು ಅದೀಗ ಹಳೆ ಕ್ಯಾಮ್ರಾ ತಾನೆ, ನೀವ್ಯಾಕೆ ಹೊಸ ಕ್ಯಾಮ್ರಾ ಪರ್ಚೇಸ್ ಮಾಡಬೇಕು? ಅದೇ ಕ್ಯಾಮ್ರಾ ತರ ಇನ್ನೊಂದು ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ರೆ ಹೇಗೆ? ಐಡಿಯಾ ಚೆನ್ನಾಗಿದೆ, ಏನ್ ಹೇಳ್ತೀಯ ವಿಶ್ವ? ಆದ್ರೆ 20 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಯಾವುದು ಸ್ಟುಡಿಯೋ ಇಲ್ಲ, ಬೆಂಗಳೂರಿಗೆ ಹೋಗಿ ತರಬೇಕಾಗುತ್ತೆ ಅನ್ಸುತ್ತೆ. ಹೋದ್ರಾಯ್ತು, ಅಲ್ಲಿ ತನಕ ಹೋಗಿ ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ತರಬೇಕಾ? ದುಡ್ಡಿಲ್ಲ ಅಂದ್ರೆ ಏನ್ ಮಾಡೋದಕ್ಕಾಗುತ್ತೆ, ಅಡ್ಜಸ್ಟ್ ಮಾಡಿ ತರಲೇಬೇಕು ಅಷ್ಟೇ. ಮೇಡಮ್ ನನಗೊಬ್ರು ಗೊತ್ತು, ಅವ್ರ ಹತ್ರ ಹಳೆ ಕ್ಯಾಮ್ರಾ ಸಿಗುತ್ತೆ. ಎಲ್ಲಿದ್ದಾರೆ ಅವರು? ಯಾರು? ಇಲ್ಲೇ ಶಿವಗಂಗೆನಲ್ಲಿ ಸ್ಟುಡಿಯೋ ಇಟ್ಕೊಂಡಿದ್ದಾರೆ, ಡೇವಿಡ್ ಅಂತ ಅವ್ರ ಹೆಸರು. ಡೇವಿಡ್? ಅವ್ರು ನನಗೆ ತುಂಬಾನೇ ಕ್ಲೋಸ್ ಇದ್ದಾರೆ ಮೇಡಮ್. ಅವ್ರ ಹತ್ರ ಕೇಳಿದ್ರೆ ನಮ್ಮ ಆಫೀಸ್ ಅಲ್ಲಿ ಇರುವಂತ ಕ್ಯಾಮ್ರಾ ತರಾನೇ ಕ್ಯಾಮ್ರಾ ಸಿಗುತ್ತೆ. ನೀವು ಓಕೆ ಅಂದ್ರೆ ಅವ್ರ ನಂಬರ್ ಕೊಡ್ತೀನಿ ಮೇಡಮ್. ಹಾಗೆ ಮಾಡೋಣ ಅಲ್ವಾ ವಿಶ್ವ? ಸರಿ ಅಕ್ಕ, ಹಾಗೆ ಮಾಡೋಣ. ಹಾಗಾದ್ರೆ ಅವರು ನಂಬರ್ ಕೊಡ್ಲಾ ಮೇಡಮ್? ನಿನಗೆ ಕ್ಲೋಸ್ ಇದ್ರಲ್ವಾ, ನೀನೇ ಕಾಲ್ ಮಾಡಿ ಕೇಳು. ಮೇಡಮ್ ಅದು ಮತ್ತೇನಾಯ್ತು ನಿನಗೆ? ಡೇವಿಡ್ಗೂ ನನಗೂ ಈಗ ಅಷ್ಟಾಗಿ ಆಗ್ಬರ್ತಿಲ್ಲ, ಸ್ವಲ್ಪ ಮನಸ್ತಾಪ. ಆವಾಗ್ಲೇ ಡೇವಿಡ್ ನಂಗೆ ತುಂಬಾ ಕ್ಲೋಸ್ ಅಂತ ಫುಲ್ ಪುಂಗಿ ಬಿಟ್ಟೆ. ಮೊದಲು ನನ್ನ ಜೊತೆ ಅವ್ರು ತುಂಬಾನೇ ಕ್ಲೋಸ್ ಇದ್ರು, ಆದ್ರೆ ಇತ್ತೀಚೆಗೆ ನನಗೂ ಅವ್ರಿಗೂ ಆಗ ಬರ್ತಾ ಇಲ್ಲ. ಬಟ್ ಅವ್ರ ಹತ್ರ ಒಳ್ಳೆ ಕ್ಯಾಮ್ರಾ ಸಿಗೋದಂತೂ ಪಕ್ಕನೆ. ಪಕ್ಕ ನಂಬೋದಾ? ಇಲ್ಲ ನಿನ್ ತರನೇ ಅವನು ಡಮ್ಮಿನ? ಇಲ್ಲ, ಅವ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಗ್ಯಾರಂಟಿ ಕೊಡ್ತೀನಿ. ವಿಶ್ವ ನೀನೇ ಅವ್ರ ನಂಬರ್ ಇಸ್ಕೊಂಡು ಕಾಲ್ ಮಾಡಿ. ಸರಿ, ಅವ್ರ ನಂಬರ್ ಕೊಡು. ಮೇಡಮ್ ನಿಮ್ ಹತ್ರ ಒಂದ್ ಮಾತು ಕೇಳ್ಬೇಕಿತ್ತು. ಕೇಳಿ. ತುಂಬಾ ದಿನಗಳಿಂದ ನಾನು ನಿಮ್ ಹತ್ರ ಈ ಮಾತು ಕೇಳೋಣ ಅಂತ ಅನ್ಕೊಂಡಿದ್ದೆ. ಮೆನಿ ಪೀಪಲ್ ಆಸ್ಕ್ ಮಿ ಕ್ವೆಶ್ಚನ್ ಅಬೌಟ್ ವಿವೇಕಾನಂದ, ಪರಮಹಂಸ, ಔರಂಗಜೇಬ್, ವಾಜಪೇಯಿ, ರಾಜ್ ಕಪೂರ್, ಹೀಗೆ ನಾನಾ ತರ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಅದ್ ಸರಿ, ನೀವ್ ಯಾರ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ಅವ್ರ ಬಗ್ಗೆ ಎಲ್ಲ ನಾನೇನಕ್ಕೆ ಮೇಡಮ್ ತಿಳ್ಕೊಳ್ಳಿ? ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ. ದೆನ್ ನನಗೆ ಮಧುರಾ ಮೇಡಮ್ ಬಗ್ಗೆ ಒಂದು ಪ್ರಶ್ನೆ ಕೇಳೋದಿದೆ. ಯು ವಾಂಟ್ ಟು ಆಸ್ಕ್ ಅಬೌಟ್ ಮೀ? ಕಮ್ ಆನ್ ಟೆಲ್ ಮೀ, ಕೇಳಿ ನಿಮ್ ಪ್ರಶ್ನೆ ಏನು ಅಂತ. ಕೇಳ್ತೀನಿ, ಆದ್ರೆ ನೀವು ತಪ್ಪು ತಿಳ್ಕೋಬಾರ್ದು. ನೋ ನೋ ಮೇಡಮ್, ನೀವು ನೋಡೋಕೆ ತುಂಬಾ ಸುಂದರವಾಗಿದೆ. ಮಧುಗುಂಜನಾಯಿ ಮಂಜಿನಾಹನಿ, ಮನರಂಜನಾನಿ ನಾಡುವದನಿ, ಮಧುಗುಂಜನಾಯಿ ಮಂಜಿನಾಹನಿ, ಮನರಂಜನಾನಿ ನಾಡುವದನಿ. ಆಮೇಲೆ ನೀವು ತುಂಬಾ ಬ್ರಿಲಿಯಂಟ್ ಕೂಡ, ಒಂಥರ ಸೂಪರ್ ಕಂಪ್ಯೂಟರ್ ಇದ್ದಂಗೆ. ಯಾರು ಏನೇ ಪ್ರಶ್ನೆ ಕೇಳಿದ್ರು ಟಕಟಕ ಅಂತ ಉತ್ತರ ಕೊಟ್ಬಿಡ್ತೀರ. ಆಮೇಲೆ ಒಳ್ಳೆ ರೆಪ್ಯೂಟೆಡ್ ಕಾಲೇಜ್ ಅಲ್ಲಿ ಲೆಕ್ಚರರ್, ಕೈ ತುಂಬಾ ಸಂಬಳ, ಶ್ರೀಮಂತರು ಕೂಡ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಗುಣ ಇದೆ. ಇಷ್ಟೆಲ್ಲ ಆದ್ರೂ ಯಾಕೆ ಮೇಡಮ್ ಮದುವೆ ಆಗಿಲ್ಲ ನೀವು? ಏನಾಯ್ತು ಸುಬ್ರಹ್ಮಣಿ? ಎಲ್ಲ ಆಯ್ತು ಅಕ್ಕ. ಅಂದ್ರೆ? ಅಂದ್ರೆ ನೀವ್ ಹೇಳ್ದಂಗೆ ಮೇಡಮ್ ಹತ್ರ ಎಲ್ಲ ಹೇಳ್ದೆ. ಅದಕ್ಕೆ ಇಂದ್ರೆ ಏನ್ ಹೇಳಿದ್ಲು? ಐಡಿಯಾ ಚೆನ್ನಾಗಿದೆ ಅಂತ ಅಂದು ರೇಟ್ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಪಕ್ಕ ಬೇರೆ ಕ್ಯಾಮ್ರಾ ತಗೋತಾಳೆ ತಾನೆ? ತಗೋತಾರೆ, ಅದನ್ನೇ ಎಲ್ರೂ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೂಪರ್ ಸುಬ್ರಹ್ಮಣಿ, ಅಂತೂ ನಾನ್ ಹೇಳಿರೋದನ್ನ ಚಾಚು ತಪ್ಪದೆ ಮಾಡೇ ಬಿಟ್ಟಿಯಲ್ಲ. ನಾನೇನೋ ನೀವ್ ಹೇಳ್ದಂಗೆಲ್ಲ ಮಾಡ್ತಾ ಇದ್ದೀನಿ, ಆದ್ರೆ ನಾನ್ ತೋಡಿದಳ್ಳಕ್ಕೆ ನಾನೇ ಎಲ್ ಬೀಳ್ತೀನೋ ಅಂತ ತುಂಬಾ ಭಯ ಆಗ್ತಾ ಇದೆ ಅಕ್ಕ. ಹಾಗೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಹಾಗೆಲ್ಲ ಏನೂ ಆಗಲ್ಲ. ನಿಮ್ಗೇನೋ ಹುಡುಗಾಟ, ಆದ್ರೆ ನನಗೆ ಇಲ್ಲಿ ಒಂದೊಂದ್ ಕೆಲ್ಸನೂ ಮಾಡ್ಬೇಕಾದ್ರೆ ತುಂಬಾ ಭಯ ಆಗ್ತಾ ಇದೆ. ಇನ್ನೊಂದ್ ಸ್ವಲ್ಪ ದಿನ ಸುಬ್ರಹ್ಮಣಿ, ಆಮೇಲೆ ನಿನ್ಗೂ ಈ ತರ ಟೆನ್ಷನ್ ಕೊಡಲ್ಲ. ಯಾಕೆ ಮೇಡಮ್, ಪರ್ಮನೆಂಟ್ ಆಗಿ ನನ್ ಮನೇಲೇ ಇರ್ತೀನಿ ಅಂತಾನಾ? ಛೇ ಛೇ ಛೇ,
ಹಾಗಲ್ಲ ಸುಬ್ರಹ್ಮಣಿ, ಆ ಇಂದ್ರ ಪರ್ಮನೆಂಟ್ ಆಗಿ ಮನೇಲೇ ಇರ್ತಾಳೆ ಅಂತ. ನೀನ್ ಮಾತ್ರ ಪ್ರಮೋಷನ್ ಮೇಲೆ ಪ್ರಮೋಷನ್ ತಗೊಂಡು ಅದೇ ಆಫೀಸ್ ಅಲ್ಲಿ ಪರ್ಮನೆಂಟ್ ಆಗಿರ್ತೀಯ. ಅಕ್ಕ, ಆದ್ರೂ ಇಂದ್ರಾ ಮೇಡಮ್ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಕೋಪ? ಅವ್ರ ಪಾಡಿಗವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಅಲ್ವಾ, ನೀವ್ ಯಾಕೆ ಅವ್ರಿಗೆ ಸುಮ್ ಸುಮ್ನೆ ತೊಂದರೆ ಕೊಡ್ತಿದ್ದೀರಾ? ನಮಗ್ ತೊಂದರೆ ಆಗಿರೋದು ಅವಳ ಪಾಡಿಗಳು ಕೆಲಸ ಮಾಡಬಾರ್ದು ಅಂತಾನೆ ಇಷ್ಟೆಲ್ಲ ಮಾಡ್ತಿರೋದು. ಏನ್ ಹೇಳ್ತಿದ್ದೀರಿ ಅಕ್ಕ? ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡ್ಬೇಡ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಮುಂದೆ ಇದೆಲ್ಲಿಗೋಗುತ್ತೋ? ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ನೋಡ್ತಾ ಇರು. ಏನೇ ಆಗ್ಲಿ ನನ್ ಕುತ್ತಿಗೆಗೆ ಬರ್ದಿದ್ರು ಸಾಕು. ನಾನು ಅತ್ತೆ ಇರೋವರೆಗೂ ನಿನ್ಗೆ ಯಾಕೆ ಟೆನ್ಷನ್? ನಾವ್ ಯಾವಾಗ್ಲೂ ನಿನ್ ಪರವಾಗಿ ಇರ್ತೀವಿ, ತಲೆ ಕೆಡ್ಸ್ಕೋಬೇಡ. ನಾನು ಮತ್ತೆ ಸಾಲದಲ್ಲಿ ಬೀಳೋ ಹಾಗೆ ಮಾತ್ರ ಮಾಡಬೇಡಿ, ನಿಮಗೆ ಕೈ ಮುಗಿದು ಕೇಳ್ಕಂತೀನಿ ಅಕ್ಕ. ಸರಿ ಸರಿ, ಮೊದ್ಲು ಅಲ್ಲಿ ಏನ್ ನಡೀತಿದೆ ಅದನ್ನ ಸರಿಯಾಗಿ ತಿಳಿಸು. ಸರಿ ಅಕ್ಕ. ಅಕ್ಕ, ಕ್ಯಾಮ್ರಾ ಸಿಗುತ್ತಲ್ವಾ? ನೋಡೋಣ ಇರು, ವಿಶ್ವ ಫೋನಲ್ಲಿ ವಿಚಾರಿಸ್ತಾ ಇದ್ದಾರೆ. ಡೇವಿಡ್ ಹತ್ರ ಖಂಡಿತವಾಗ್ಲೂ ಇರುತ್ತೆ, ಇಲ್ಲ ಅಂದ್ರೆ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಾದ್ರೂ ತಂದು ಕೊಡ್ತಾನೆ. ನೀನ್ ಸ್ವಲ್ಪ ಸುಮ್ಮನಿರ್ತೀಯ? ಮೇಡಮ್ ಮಾತಾಡ್ತಾ ಇಲ್ವಾ? ಅಕ್ಕ, ಡೇವಿಡ್ ಹತ್ರ ಮಾತಾಡ್ದೆ, ಶರಣ್ ಹೇಳಿರೋ ಕ್ಯಾಮ್ರಾ ಮಾಡಲ್ ಅವನತ್ರ ಇದೆ ಅಂತೆ. 2 ಲಕ್ಷ ಹೇಳ್ದ, ಫೈನಲ್ ಆಗಿ ಮಾತಾಡಿದಕ್ಕೆ 1,80,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನನಗೆ ಗೊತ್ತಿತ್ತು ಡೇವಿಡ್ ಹತ್ರ ಖಂಡಿತವಾಗ್ಲೂ ಸಿಗುತ್ತೆ ಅಂತ, ಅದಕ್ಕೆ ನಂಬರ್ ಕೊಟ್ಟಿದ್ದು. ಅಬ್ಬಾ, ಸದ್ಯ ಅಂತೂ ಕ್ಯಾಮ್ರಾ ವ್ಯವಸ್ಥೆ ಆಯ್ತಲ್ಲ. ಕ್ಯಾಮ್ರಾ ಏನೋ ವ್ಯವಸ್ಥೆ ಆಯ್ತು, ಆದ್ರೆ ಅದ ಕಣ ನೀನು ವ್ಯವಸ್ಥೆ ಮಾಡ್ತೀಯ? ವಿಶ್ವ, ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಳ್ಬೇಕಿತ್ತು. ಹೇಳ್ದೆ ಅಕ್ಕ, ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಕ್ಯಾಮ್ರಾ ಕಂಡೀಷನ್ ಎಲ್ಲ ಹೇಗಿದೆ ಅಂತ ಒಂದ್ಸರಿ ಚೆಕ್ ಮಾಡಿ ತಗೊಳ್ಳೋದು ಒಳ್ಳೇದು. ಹಾಗೇನಿಲ್ಲ ಮೇಡಮ್, ಡೇವಿಡ್ ಕ್ಯಾಮ್ರಾ ಅಂದ್ರೆ ಚೆನ್ನಾಗೇ ಇರುತ್ತೆ, ಗ್ಯಾರಂಟಿ ಕೂಡ ಕೊಡ್ತಾನೆ. ಡೇವಿಡ್ ಬಗ್ಗೆ ನಿನ್ಗೆ ಚೆನ್ನಾಗ್ ಗೊತ್ತಾ? ಗೊತ್ತು ಮೇಡಮ್, ಡೇವಿಡ್ ಕ್ಯಾಮ್ರಾ ಟೆಕ್ನಿಕಾಲಿಟಿಲಿ ಪಕ್ಕಾ ಇದ್ದಾನೆ. ಕ್ಯಾಮ್ರಾದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವನೇ ರಿಪೇರಿ ಮಾಡಿ ಕೊಡ್ತಾನೆ. ಡೇವಿಡ್ ಹತ್ರ ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ಆದ್ರೂ ಕಂಡೀಷನ್ ಅಲ್ಲಿ ಇರುತ್ತೆ ಮೇಡಮ್. ಇದ್ರ ಬಗ್ಗೆ ನಾನ್ ಗ್ಯಾರಂಟಿ ಕೊಡ್ತೀನಿ ಮೇಡಮ್, ನಮ್ ಪುಣ್ಯ, ನಮಗ್ ಬೇಕಾಗಿರೋ ಕ್ಯಾಮ್ರಾ ಅವನ ಹತ್ರ ಇದೆ. ಹಾಗಿದ್ರೆ ವಿಶ್ವ, ನಾನ್ ನಿಂಗೆ ಚೆಕ್ ಕೊಡ್ತೀನಿ, ಮಧ್ಯಾಹ್ನ ಬ್ಯಾಂಕ್ ಹೋಗಿ ಹಣ ಡ್ರಾ ಮಾಡ್ಕೊಂಡ್ ಬಂದ್ಬಿಡು. ಸುಬ್ರಹ್ಮಣಿ, ನೀನು ಜೊತೆಗೆ ಹೋಗಿ ಕ್ಯಾಮ್ರಾ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಡಿ. ಸರಿ ಅಕ್ಕ, ನಾನು ಈಗಲೇ ಬ್ಯಾಂಕ್ ಹೋಗಿ ಬರ್ತೇನೆ. ಅಕ್ಕ ತುಂಬಾ ಥ್ಯಾಂಕ್ಸ್ ಕಣೆ, ನಿನ್ನ ಅರ್ಥ ಮಾಡ್ಕೊಳ್ದಲೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ಶರಣ್ ಕೆಲಸ ಇಲ್ದಲೆ ಇದ್ದಾಗ ನಿನ್ನ ಹತ್ರ ಸಹಾಯ ಮಾಡು ಅಂತ ನಾನು ಕೇಳ್ಕೊಂಡೆ, ನೀನ್ ಅವನ್ಗೆ ಕೆಲಸ ಕೊಟ್ಟೆ. ಈಗ ಶರಣ್ ಕ್ಯಾಮ್ರಾ ಕಳ್ದಾಕ್ಬಿಟ್ಟ, ನಿನಗ್ ನಿಜವಾಗ್ಲೂ ದೊಡ್ಡ ಮನ್ಸಕ್ಕ, ನಿನಗ್ ಹೇಗ್ ಥ್ಯಾಂಕ್ಸ್ ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪೂಣಿ, ಏನಿದು ಚಿಕ್ಕ ಮಗುತರ, ನಾನಿನ್ ಸ್ವಂತ ಅಕ್ಕ ಅನ್ನೋದನ್ನ ಮರ್ತ್ಬಿಟ್ಟಿಯ? ನಮ್ಮಿಬ್ರ ಮಧ್ಯೆ ಈ ಥ್ಯಾಂಕ್ಸ್ ಎಲ್ಲ ಏನಕ್ಕೆ? ಶರಣ್ಗೆ ಮತ್ತೆ ಯಾವ ರೀತಿ ಮಾಡ್ಬೇಡ, ಜವಾಬ್ದಾರಿಯಿಂದ ಇರುವಂತ ಹೇಳು, ಸಾಕು. ಇಲ್ಲ ಮೇಡಮ್, ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡಲ್ಲ, ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೀನಿ. ಯಾಕೆ ನಗ್ತಾ ಇದ್ದೀರಾ ಮೇಡಮ್? ಕ್ಯಾನ್ ಐ ಟೆಲ್ ಯು ಒನ್ ಥಿಂಗ್? ಪ್ಲೀಸ್ ಹೇಳಿ. ತುಂಬಾ ಜನ ಇದೇ ತರ ನನ್ನ ಪ್ರಶ್ನೆ ಕೇಳಿದ್ದಾರೆ, ಅವ್ರ ಹಾಗೆ ಕೇಳ್ದಾಗೆಲ್ಲ ನಂಗೆ ತುಂಬಾನೇ ಕೋಪ ಬರ್ತಿತ್ತು. ಹಾಗೆ ಕೋಪ ಬಂದಾಗೆಲ್ಲ ಅವ್ರನ್ನ ಬಾಯಿಗೆ ಬಂದಾಗ ಬೈದ್ ಬಿಡ್ತಿದ್ದೆ. ಆದ್ರೆ ನೀವ್ ಕೇಳ್ತಿರೋ ಪ್ರಶ್ನೆಗೆ ನಂಗೆ ಬೈಬೇಕು ಅಂತಾನು ಅನಿಸ್ತಿಲ್ಲ, ಕೋಪನೂ ಬರ್ತಿಲ್ಲ. ಕೋಪ ಬರೋ ಬದಲು ನಗು ಬರ್ತಾ ಇದೆ ನೋಡಿ. ಇದ್ರಲ್ಲಿ ಕೋಪ ಮಾಡ್ಕೊಳ್ಳೋದಾಗ್ಲಿ ನಗೋದಾಗ್ಲಿ ಏನಿದೆ ಮೇಡಮ್? ಐ ಡೋಂಟ್ ನೋ, ನಂಗ್ ಹಾಗನಿಸ್ತು. ಬಿಕಾಸ್ ಎಲ್ರೂ ನನ್ನ ಈ ತರ ಪ್ರಶ್ನೆ ಕೇಳುವಾಗ ಅವ್ರು ನನ್ ಮೇಲಿರೋ ಅಕ್ರೆ ಅಭಿಮಾನಕ್ಕೆ ಈ ತರ ಎಲ್ಲ ಕೇಳ್ತಿದ್ದಾರೆ ಅಂತ ನಾನು ಅನ್ಕೊಂಡೆ. ಆದ್ರೂ ಕೆಲವೊಂದ್ಸಲ ನನ್ ಮದ್ವೆ ಆದ್ರೆ ಏನು, ಆದ್ರೆ ಇದ್ರೆ ಏನು ಅನ್ನೋ ಅನುಮಾನ ಬಂದು ಅವ್ರ ಮೇಲೆಲ್ಲ ತುಂಬಾನೇ ರೇಗಾಡ್ತಿದ್ದೆ. ಆದ್ರೆ ನಿಮ್ಮನ್ನ ನೋಡಿದ್ರೆ ಕೋಪ ಬರ್ತಿಲ್ಲ, ನಗು ಬರ್ತಿದೆ. ಮೇಡಮ್, ನಾನ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ, ಬೇರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದ್ದೀರಾ. ಅಂದ್ರೆ
ನನ್ನ ಮದುವೆ ವಿಷಯನ? ಹೌದು ಮೇಡಮ್. ನಿಮ್ಮನ್ನ ನೋಡಿದ ಮೇಲೆ ನಂಗೆ ಮದುವೆ ಬಗ್ಗೆ ಯೋಚಿಸಬೇಕು ಅಂತ ಅನಿಸ್ತಿದೆ. ಏನಂದ್ರೆ? ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಬರಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಹಾಗೆ ಅದು ಬರದೇ ಇದ್ರೆ ಏನು ಆಗಲ್ಲ ಅಂತಾನೂ ಹೇಳಿದ್ದಾರೆ. ಈಗ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋ ಸಮಯ ಬಂದಿದೆ ಅಂತ ಅನಿಸ್ತಿದೆ. ಇನ್ ಮುಂದೆ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ಏನಂದ್ರೆ ಮದುವೆ ಬಗ್ಗೆ ಯೋಚಿಸ್ತಿದ್ದೀರಾ ರಾಜಾ? ಶಲೀಮು, ಯಾಕೆ ಮೇಡಮ್, ಏನಾಯ್ತು ನಿಮ್ಗೆ, ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದೀರಾ? ರಾಜಾ ಪ್ಲೀಸ್ ಲಿಸನ್ ಟು ಮೀ, ಇಲ್ಲಿಂದ ಹೊರಡೋಣ ಬನ್ನಿ. ಶರಣ್. ಹಾಂ ಮೇಡಮ್. ಕ್ಯಾಮ್ರಾ ಎಲ್ಲ ಸರಿ ಇದೆ ತಾನೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಹಾಂ ಮೇಡಮ್, ಎಲ್ಲ ಕರೆಕ್ಟ್ ಆಗಿದೆ. ಕ್ಯಾಮ್ರಾ ಕಂಡೀಷನ್ ಒಂದ್ಸರಿ ಚೆಕ್ ಮಾಡಿ ಶರಣ್. ಹೋ ವಿಶ್ವ, ಕಂಡೀಷನ್ ಅಲ್ಲಿದೆ, ನೋಡಿದ್ರೆ ಗೊತ್ತಾಗತ್ತೆ. ಹಾಗಿದ್ರೆ ಈ ಕ್ಯಾಮ್ರಾ ಇಂದ ಕೆಲಸ ಸ್ಟಾರ್ಟ್ ಮಾಡಬಹುದಲ್ವಾ? ಹಾ ಮೇಡಮ್, ಮಾಡಬಹುದು. ಅಕ್ಕ, ಈ ಕ್ಯಾಮ್ರಾ ನಮ್ ಕಳೆದೋಗಿರೋ ಕ್ಯಾಮ್ರಾ ತರನೇ ಕಾಣ್ತಾ ಇಲ್ವಾ? ಹೌದು ವಿಶ್ವ, ನನಗೂ ಹಾಗೆ ಅನ್ನಿಸ್ತು. ಆದ್ರೆ ತುಂಬಾ ಕ್ಯಾಮ್ರಾಗಳು ನೋಡಕ್ ಒಂದೇ ತರ ಇರುತ್ತಲ್ವಾ, ಅದಕ್ಕೆ ನಾನು ಸುಮ್ಮನಾದೆ. ಶರಣ್, ನಮ್ ಕ್ಯಾಮ್ರಾಗ ಏನಾದ್ರು ಮಾರ್ಕ್ ಮಾಡಿದ್ಯಾ? ಇಲ್ಲ, ಆತರ ಏನು ಮಾಡಿರ್ಲಿಲ್ಲ. ಯಾಕೆ ವಿಶ್ವ? ಯಾಕಂದ್ರೆ ಕೆಲವೊಂದು ಮಾರ್ಕ್ಗಳು ನಮ್ ಕ್ಯಾಮ್ರಾದಲ್ಲಿ ಇದ್ದಾಗೆ ಇದ್ವು. ನಾನು ಜಾಸ್ತಿ ಕ್ಯಾಮ್ರಾ ಯೂಸ್ ಮಾಡಲ್ವಲ್ಲ, ಅದಕ್ಕೆ ನಿನಗೇನಾದ್ರೂ ಗೊತ್ತಿರಬಹುದೇನೋ ಅಂತ ಕೇಳಿದೆ. ನನಗೂ ಅದೇ ರೀತಿ ಡೌಟ್ ಬಂತು. ಆದ್ರೆ ಇದು ನಮ್ದಲ್ಲ ಅಂತ ಗೊತ್ತಾಗತ್ತೆ ವಿಶ್ವ. ಕನ್ಫರ್ಮ್ ತಾನೆ ವಿಶ್ವ? ಕ್ಯಾಮ್ರಾ ಅಪ್ಡೇಟ್ ಮಾಡೋದು ಶರಣ್, ಅವನಿಗೆ ಗೊತ್ತಿರುತ್ತಲ್ವಾ ನಮ್ ಕ್ಯಾಮ್ರಾ ಯಾವ್ದು ಬೇರೆ ಕ್ಯಾಮ್ರಾ ಯಾವ್ದು ಅಂತ. ಹೇಳೋ ಪ್ರಕಾರ ಕ್ಯಾಮ್ರಾ ಕಳುವಾಗಿರೋದು ಇಲ್ಲಿಂದ 20 ಕಿಲೋಮೀಟರ್ ಒಳಗಡೆ. ಸೊ ಈ 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋದು ಎರಡೇ ಸ್ಟುಡಿಯೋ, ಒಂದು ಡೇವಿಡ್ದು, ಒಂದು ಅನ್ವರ್ದು. ಆಲ್ರೆಡಿ ಅನ್ವರ್ದು ಲಾಸ್ ಆಗಿದೆ ಅಂತ ಸ್ಟುಡಿಯೋ ಕ್ಲೋಸ್ ಆಗಿದೆ. ನಿಮ್ ಫ್ರೆಂಡ್ ಗೀತಾ ಮನೆಯಲ್ಲಿ ಕ್ಯಾಮ್ರಾ ಕದ್ದಿರೋ ಕಳ್ಳ ಈ ಡೇವಿಡ್ ಅಂಗಡಿ ಯಾಕೆ ಮಾರಿರಬಾರ್ದು ಅಂತ ಡೌಟ್ ಆಗ್ತಾ ಇದೆ ಅಕ್ಕ. ಆತರ ಇದ್ರೆ ವಿಶ್ವ, ಅವ್ನ್ ಬೇರೆ ಕ್ಯಾಮ್ರಾನೇ ನಮಗೆ ಕೊಡ್ತಾ ಇದ್ದ, ಅವನಿಗೂ ಡೌಟ್ ಬರುತ್ತಲ್ವಾ ಇವ್ರಿಗೆ ಗೊತ್ತಾಗತ್ತೆ ಅಂತ. ಆದ್ರೂ ಯಾಕೋ ಈ ವಿಷಯದಲ್ಲಿ ನಂಗೆ ಅನುಮಾನ ಆಗ್ತಾ ಇದೆ. ವಿಶ್ವ, ಕದ್ದಿರೋ ಕಳ್ಳ ಅಷ್ಟೊಂದು ದಡ್ಡ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅವ್ನ್ ಬುದ್ಧಿವಂತ ಆದ್ರೆ ಬೇರೆ ಯಾರಿಗೋ ಮಾರಿರ್ತಾನೆ, ಡೇವಿಡ್ಗೆ ಯಾಕೆ ಮಾರ್ತಾನೆ ಹೇಳು? ಏನೋ, ನಮ್ ದಡ್ತನದಲ್ಲಿ ಒಂದು ಕ್ಯಾಮ್ರಾ ಕಳ್ಕೊಂಡ್ವಿ. ಶರಣ್, ಇನ್ಮುಂದೇನಾದ್ರೂ ಸ್ವಲ್ಪ ಕೇರ್ಫುಲ್ ಆಗಿರಿ. ಆಫೀಸ್ ಕೆಲಸ ಮುಗಿತಿದ್ದ ಹಾಗೆ ಕ್ಯಾಮ್ರಾನ ಆಫೀಸಿಗೆ ತಲುಪಿಸ್ಬಿಡಿ. ಸರಿ ಮೇಡಮ್, ಇನ್ಮೇಲೆ ನೋಡ್ತಾ ಇರಿ ಈ ಶರಣ್ ಎಷ್ಟು ಜವಾಬ್ದಾರಿಯಿಂದ ಇರ್ತಾನೆ ಅಂತ. ಇದನ್ನ ನಂಬೋದಾ ಶರಣ್? ಇನ್ಮೇಲೆ ನನ್ನ ಕೆಲಸ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ವಿಶ್ವ, ನೋಡೋಣ. ಶರಣ್, ಮೊದಲು ಪೂರ್ಣಿಮಂಗ್ ಕಾಲ್ ಮಾಡಿ ಈ ಕ್ಯಾಮ್ರಾ ವಿಷಯ ಹೇಳ್ಬಿಡು, ತುಂಬಾ ಟೆನ್ಸ್ಡ್ ಆಗಿರ್ತಾಳೆ. ಹೌದು ಮೇಡಮ್, ಇದು ಕ್ಯಾಮ್ರಾ ಅಷ್ಟೇ ಇಂಪಾರ್ಟೆಂಟ್ ಮ್ಯಾಟರ್, ಅದಕ್ಕೆ ಡೈರೆಕ್ಟ್ ಆಗಿ ಮೀಟ್ ಮಾಡೇ ಹೇಳ್ತೀನಿ. ಮೊದಲು ಕ್ಯಾಮ್ರಾನ ಚೆಕ್ ಮಾಡಿ ಸೇಫ್ ಆಗಿ ತೆಗ್ದಿಡು. ಮೇಡಮ್, 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 ಮನೆ ಬಂತು ಮೇಡಮ್, ಮನೆ ಬಂತು. ಅಲ್ಲ ಮೇಡಮ್, ನನ್ಗೊಂದು ಅರ್ಥ ಆಗ್ತಿಲ್ಲ, ಇಷ್ಟೊತ್ತು ಸಂತೋಷವಾಗಿ ಮಾತಾಡ್ಕೊಂಡು ಚಿನ್ಕುಳ್ಳಿ ತರ ಚಿಟ್ಪಟ ಅಂತ ಇದ್ದವರು ಸಡನ್ ಆಗಿ ಯಾಕೆ ಈ ತರ ಸೈಲೆಂಟ್ ಸುನಾಮಿ ಆಗೋದ್ರಿ ನೀವು? ಪ್ಲೀಸ್ ಡೋಂಟ್ ಆಸ್ಕ್ ಮೀ ಎನಿಥಿಂಗ್, ಐ ಆಮ್ ನಾಟ್ ಏಬಲ್ ಟು ಟಾಕ್ ಟು ಯು. ಅಂತದ್ದೇನಾಯ್ತು ಮೇಡಮ್? ಹೇಳದ್ನಲ್ಲ. ಓಕೆ ಓಕೆ, ಕೂಲ್ ಮೇಡಮ್, ನೀವ್ ಇಷ್ಟ ಹೇಳದ್ಮೇಲೆ ನಾನ್ ನಿಮ್ಮನ್ನ ಬಲವಂತ ಮಾಡೋದಕ್ಕೆ ಹೋಗಲ್ಲ. ರಾಜಾ, ಇವತ್ ಕ್ಲಾಸ್ ಬೇಡ. ಓಕೆ ಮೇಡಮ್, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಆದ್ರೆ ನಂಗೊಂದ್ ಸತ್ಯ ಗೊತ್ತಾಗ್ಬೇಕಿತ್ತು. ಯಾ, ಟೆಲ್ ಮಿ. ನಾನ್ ನಿಮ್ ಮನ್ಸ್ಗೆ ಏನಾದ್ರೂ ನೋವಾಗೋ ತರ ಮಾತಾಡಿದ್ನ ಮೇಡಮ್? ಇಲ್ಲ, ನನ್ನಿಂದ ಏನಾದ್ರೂ ನಿಮ್ಗೆ ಬೇಜಾರಾಯ್ತಾ? ಚೇಚೆ, ನಿಮ್ಮಿಂದ ನಂಗೆ ಯಾವ ನೋವು ಆಗಿಲ್ಲ, ನೀವ್ ಆತರ ಏನು ಬಿಹೇವ್ ಮಾಡಿಲ್ಲ, ನೀವ್ ಯಾಕೆ ಗಿಲ್ಟ್ ಫೀಲ್ ಮಾಡ್ಕೋತಿದ್ರ? ಮತ್ತೆ ನೀವು ಕೆಲವು ಸಮಯ ಕಾರಣ ಇರೋದಿಲ್ಲ, ಇದ್ರೂ ಹೇಳಕ್ಕಾಗಲ್ಲ.
ಬಾಯ್ ಮೇಡಮ್. ಮೇಡಮ್ ಶರಣ್, ಏನಾಯ್ತು, ಯಾಕೆ ಈ ರೀತಿ ಇದೆಯಾ? ಯಾಕೆ ಅಂದ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ವಾ, ಖುಷಿಯಾಗಿರು. ಇರ್ಬೋದು ಪೂರ್ಣಿ, ಆದ್ರೆ ಆದ್ರೆ ಏನ್ ಶರಣ್? ನಂಗಿಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಪೂರ್ಣಿ. ಏನ್ ಅರ್ಥ ಆಗ್ತಾ ಇಲ್ಲ, ಏನ್ ಮಾತಾಡ್ತಾ ಇದ್ದೆ ಶರಣ್ ನೀನು? ಇದ್ರಲ್ಲಿ ಏನೋ ಗೋಲ್ಮಾಲ್ ನಡೀತಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಸುಮ್ನೆ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡ ಶರಣ್, ಇದ್ರಲ್ಲಿ ಯಾವ ಗೋಲ್ಮಾಲು ನಡೆಯಕ್ ಸಾಧ್ಯನೇ ಇಲ್ಲ ಪೂರ್ಣಿ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಯು ಆರ್ ಸೋ ಇನ್ನೋಸೆಂಟ್. ಡೋಂಟ್ ಟೆಲ್ ಮೀ ಐ ಆಮ್ ನಾಟ್ ಇನ್ನೋಸೆಂಟ್. ನಾನು ಒಂದ್ ಜರ್ನಲಿಸ್ಟ್ ಅನ್ನೋದ್ ನಿನಗ್ ನೆನ್ಪಿರ್ಲಿ. ನನಗೆ ಗೊತ್ತಮ್ಮ ನೀನೊಬ್ಳು ಜರ್ನಲಿಸ್ಟ್ ಅಂತ. ಗೊತ್ತಿದ್ರು ಯಾಕೆ ಈ ರೀತಿ ಮಾತಾಡ್ತಾ ಇದೀರಾ? ವಿಶ್ವ ಪರ್ಚೇಸ್ ಮಾಡಿ ತಂದಿರೋ ಕ್ಯಾಮ್ರಾ, ನಾನ್ ಕಳ್ದಾಕಿರೋ ಕ್ಯಾಮ್ರಾ, ಎರಡು ಒಂದೇ ತರ ಇದೆ. ಇಟ್ಸ್ ಇಂಪಾಸಿಬಲ್. ಇಂಪಾಸಿಬಲ್ ಅಂತ ನೀನ್ ಹೇಗೆ ಹೇಳ್ತೀಯಾ? ಆ ಡೇವಿಡ್ ನಿನಗೆ ಗೊತ್ತಾ? ಗೊತ್ತಿಲ್ಲ. ಮತ್ತೆ ಯಾಕೆ ನೀನ್ ಆ ರೀತಿ ಹೇಳ್ತಾ ಇದೀಯಾ? ಎರಡು ಕ್ಯಾಮ್ರಾ ಒಂದೇ ಅನ್ನೋದ ಅನುಮಾನ ನಿಂಗೆ ಪೂರ್ಣಿ? ಅದ್ ಅನುಮಾನ ಅಲ್ಲ, ನಿಜ. ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ಅಂತ ತಂದ್ಕೊಟ್ಟಾಗ್ಲೇ ನನ್ಗೆ ಅನುಮಾನ ಬಂತು. ಆಗ್ಲೇ ನಾನು ಅದನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದೀನಿ. ನನ್ನಿಂದ ಕಳ್ದೋಗಿರೋ ಕ್ಯಾಮ್ರಾ ಇದೇ ಅಂತ ಅವಾಗ್ಲೇ ನನಗೆ ಗೊತ್ತಾಯ್ತು. ಈಗ ಏನ್ ಮಾಡ್ಬೇಕು ಅಂತ ಇದೀಯಾ? ಡೇವಿಡ್ ನ ಮೀಟ್ ಮಾಡ್ಬೇಕು ಅಂತ ಇದೀನಿ. ಯಾಕೆ? ಸತ್ಯನ ತಿಳ್ಕೊಳ್ಳೋದಕ್ಕೆ. ಏನ್ ಸತ್ಯ? ಕ್ಯಾಮ್ರಾನ ಯಾರ್ ಕದ್ರು, ಯಾರು ಯಾರಿಗೆ ಕೊಟ್ರು ಅನ್ನೋದನ್ನ ತಿಳ್ಕೋಬೇಕು. ನೀನ್ ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ ಶರಣ್. ಮಧು, ಏನೇ ಇಷ್ಟು ಬೇಗ ಬಂದ್ಬಿಟ್ಟ? ರಾಜ ಎಲ್ಲ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ? ರಾಜನ್ ಜೊತೆ ಆಚೆ ಹೋಗ್ತೀನಿ ಅಂತ ತಾನೇ ಹೇಳಿದ್ದೆ. ಈಗ ನೋಡಿದ್ರೆ ಒಬ್ಳೆ ಬಂದಿದ್ಯಾ? ರಾಜ ನನ್ನನ್ನ ಡ್ರಾಪ್ ಮಾಡಿ ಮನೆಗೆ ಹೋದ್ರು. ಮನೆಗೆ ಹೋದ್ರ? ಯಾಕೆ? ಅವ್ರ ಮನೆಗೆ ಅವ್ರು ಹೋದ್ರು. ಯಾಕೆ ಅಂತ ಕೇಳಿದ್ರೆ ನಾನೇನ್ ಹೇಳಿ? ಅಲ್ಲ ಕಣೆ, ಇವತ್ ರಾಜನ್ ಇಂಗ್ಲಿಷ್ ಕೋಚಿಂಗ್ ಕ್ಲಾಸ್ ಇತ್ತು ತಾನೆ? ನಾನೇ ಕ್ಲಾಸ್ ಬೇಡ ಅಂತ ಹೇಳ್ದೆ. ನೀನ್ ಬೇಡ ಅಂದ್ಯಾ? ಯಾಕ್ ಬೇಡ ಅಂದೆ? ಪ್ಲೀಸ್ ಅಕ್ಕ, ಯಾಕೆ ಪದೇ ಪದೇ ಕ್ವಶನ್ ಮೇಲೆ ಕ್ವಶನ್ ಕೇಳ್ತೀಯಾ? ನಿನ್ಗೂ ರಾಜುಗೂ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಛೇಛೆ, ರಾಜನ್ ಜೊತೆ ನಂಗೆ ಯಾವ ಪ್ರಾಬ್ಲಮೂ ಇಲ್ಲ. ನನಗ್ ಸ್ವಲ್ಪ ಮನ್ಸ್ ಸರಿ ಇಲ್ಲ, ಅದಕ್ಕೆ ರಾಜನ ಕಳ್ಸ್ಬಿಟ್ಟೆ. ಏನು ಮನ್ಸ್ ಸರಿಗಿಲ್ವಾ? ಇದ್ಕಿದಂಗೆ ಏನಾಯ್ತು ನಿನ್ಗೆ? ರೋಹಿತ್ ಸಿಕ್ಕಿದ್ನ? ನಿನ್ನೆ ಕೇಳ್ತಾ ಇದ್ದೀನಿ, ಆ ರೋಹಿತ್ ಸಿಕ್ಕಿದ್ನ? ಏನು ನಿನ್ ಹತ್ರ ಮತ್ತೆ ಗಲಾಟೆ ಮಾಡದ್ನ? ಇಲ್ಲ, ಅವ್ ನನ್ನ ಹತ್ರ ಬರ್ಲೇ ಇಲ್ಲ. ಮತ್ತೇನ್ ಮಾಡ್ದ? ನಾನು ರಾಜನು ಸಂತೋಷವಾಗಿ ಮಾತಾಡ್ತಾ ಇದ್ವಿ. ರಾಜನ್ ಹಿಂದೆ ನಿಂತ್ಕೊಂಡು ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದ್ದ. ರೋಹಿತ್ ಆತರ ನೋಡೋದನ್ ನೋಡಿ ನಂಗ್ ಒಂದೇ ಸಮನೆ ನರ್ವಸ್ ಆಗೋಯ್ತು. ರಾಜ ಏನಾದ್ರು ರೋಹಿತ್ನ ನೋಡುದ್ನ? ರಾಜ ರೋಹಿತ್ನ ನೋಡಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ನಾನು ಅರ್ಜೆಂಟ್ ಅಲ್ಲಿ ಕರ್ಕೊಂಡ್ಬಂದ್ಬಿಟ್ಟೆ. ಆ ರೋಹಿತ್ ಬಿಹೇವಿಯರ್ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಕಣೆ. ಅವನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ರೋಹಿತ್ ಬಗ್ಗೆ ರಾಜನ್ ಹತ್ರ ಹೇಳ್ಬಿಡ್ಬೇಕಿತ್ತು ಮದು. ನೀನು ಲಾಸ್ಟ್ ಟೈಮ್ ಬಿಟ್ಟಿದ್ನಲ್ಲ ನಾಲ್ಕು, ಹಂಗೆ ಇನ್ನೊಂದ್ ನಾಲ್ಕು ಬಾರ್ಸಿದ್ರೆ ಅವನಿಗೆ ಬುದ್ಧಿ ಬಂದಿರೋದು. ಹಾಗಾಗೋದ್ ಬೇಡ ಅಂತಾನೆ. ನಾನ್ ರಾಜನ್ ಹತ್ರ ಏನು ಹೇಳಲಿಲ್ಲ. ಏನ್ ಹೇಳ್ತಾ ಇದೀಯಾ ನೀನು? ಹೌದಕ್ಕ, ಮತ್ತೆ ರಾಜ ಅವನ ಮೇಲೆ ಕೈ ಮಾಡೋದು ಅದಿನ್ನ ದೊಡ್ಡ ವಿಷಯ ಆಗೋದು. ಆಮೇಲೆ ನಾನು ಮರ್ತಿರೋದನ್ನೆಲ್ಲ ಮತ್ತೆ ಕಿತ್ಕೋದು, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನೇ ಸೈಲೆಂಟ್ ಆಗ್ಬಿಟ್ಟೆ. ಆ ರೋಹಿತ್ ಇಷ್ಟಕ್ಕೆ ಸುಮ್ಮನಾಗ್ತಾನೆ ಅಂತ ಹೇಳಕ್ ಆಗಲ್ಲ ಕಣೆ. ಅಕ್ಕ, ಏನೇ ಆದ್ರೂ ರಾಜನ್ ಹತ್ರ ರೋಹಿತ್ ವಿಷಯ ಏನು ಹೇಳ್ಬೇಡ ಪ್ಲೀಸ್. ಏನಿಂದು ಇಷ್ಟ ಬೇಗ ನಿದ್ದೆ ಮಾಡೋದಕ್ಕೆ ಹೋಗ್ತಾ ಇದೆಯಾ? ಕೆಲಸ ಎಲ್ಲ ಮುಗಿತಲ್ಲ, ಇನ್ನೇನ್ ಮಾಡ್ಲಿ? ಆರಾಮಾಗಿ ಒಂದ್ ವಾಕ್ ಹೋಗಿ ಬರ್ಬೋದಿತ್ತಲ್ಲ. ಮೊದ್ಲೇ ಹೇಳ್ಬೇಕು ತಾನೆ, ನಾನು ನಿದ್ದೆ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ. ಓ ಹೌದಾ, ಸರಿ ಹೋಗ್ಲಿ ಬಿಡು. ಯಾಕೆ ನಿದ್ದೆ ಬರ್ತಿಲ್ವಾ? ಬರ್ತಿದೆ ಇಂದು. ಆದ್ರೂ ನಿನ್ನ ಹತ್ರ ಏನಾದ್ರೂ ಶಾರ್ಟ್ ಆಗಿ ಸ್ವೀಟ್ ಆಗಿ ಮಾತಾಡೋಣ ಅಂತ. ಅದೆಲ್ಲ ಏನ್ ಬೇಡ. ಯಾಕೆ? ನೀವ್ ಶಾರ್ಟ್ ಆಗಿ ಸ್ಟೋರಿ ಸ್ಟಾರ್ಟ್ ಮಾಡಿದ್ರೆ ಅದ್ ಎಲ್ಲಿ ಹೋಗಿ ಮುಟ್ಟತ್ತೆ ಅಂತ ನನಗೆ ಗೊತ್ತು. ಹಾ,
ನಾನು ಲೇಟ್ ಆಗಿ ಬಂದೆ ಅಂತ ಕೋಪನ? ಇನ್ನು ಏನಾಗಬೇಕಾಗಿತ್ತು? ಹೌದು, ನಾನು ಬರ್ತೇಗ್ ಇನ್ವೈಟ್ ಮಾಡಿದ್ ಯಾರು ನಿನ್ನ? ನೀನ್ ಬರಬಾರ್ದು ಅಂತಾನೆ ನಾನು ನಿನ್ನ ಫೋನ್ ಮಾಡಿ ಇನ್ವೈಟ್ ಮಾಡಲಿಲ್ಲ. ಇಷ್ಟಕ್ಕೂ ನನ್ನ ಬರ್ತೇಗ್ ಬರಕ್ ನಿಂಗ್ ಯಾರು ಹೇಳಿದ್ದು? ಇದರಲ್ಲಿ ಗಿಫ್ಟ್ ಬೇರೆ ತಂದಿದ್ಯಾ?